ಭಗವಂತನ ಸೃಷ್ಟಿ ಎಲ್ಲ ಜೀವರಾಶಿಗಳಿಗೂ ಅನುಕೂಲವಾಗುವಂತದ್ದೇ ಆದರೆ ಅದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಮನುಕುಲಕ್ಕಿಲ್ಲವಷ್ಟೇ ಜೀವನಕ್ಕಿಂತ ದೊಡ್ಡ ವಿದ್ಯಾಲಯ ಕಷ್ಟಕ್ಕಿಂತ ದೊಡ್ಡ ಪರೀಕ್ಷೆ ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾವುದೂ ಇಲ್ಲ ಒಬ್ಬ ದುಷ್ಟ ಕೆಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗದಲ್ಲಿ ತುಂಬಾ ಭಯಭೀತನಾಗಿದ್ದಾನೆ ಎಂದರ್ಥ ಅಂತವರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಅದು ಎಂದೂ ಅವರ ರಕ್ಷಣೆ ಮಾಡಲಾರದು ಏಕೆಂದರೆ ಅವರಿಗೆ ತಮ್ಮ ಶಕ್ತಿಯ ಬಗ್ಗೆ ಆತ್ಮವಿಶ್ವಾಸವಿರುವುದಿಲ್ಲ ಪಾಪದ ಹೊರೆ ಹೆಚ್ಚಾಗುವಂತೆ ಗಳಿಸಬೇಡಿ ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ ಕಲಹಗಳು ಹೆಚ್ಚಾಗುವ ಹಾಗೆ ಮಾತನಾಡಬೇಡಿ ಚಿಂತೆ ಹೆಚ್ಚಾಗುವ ಹಾಗೆ ವಿಪರೀತ ಯೋಚಿಸಬೇಡಿ ಸುಣ್ಣದ ನೀರು ಹಾಲಿನಂತೆ ಕಾಣುತ್ತೆ ಆದರೆ ಗುಣ ಬೇರೆ ಹಾಗೆ ಕೆಲವರು ನಮ್ಮವರಂತೆ ಕಂಡರೂ ಒಳಗಿನ ರೂಪವೇ ಬೇರೆ ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವರೋ ಒಂದು ದಿನ ಒಂದಲ್ಲ ಒಂದು ಕಡೆ ಅವರು ಕೂಡ ಇನ್ಯಾರದ ಲಾಭಕ್ಕಾಗಿ ಖಂಡಿತವಾಗಿ ಬಳಕೆಯಾಗಿ ಆಗುತ್ತಾರೆ ಇಲ್ಲಿಯ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ ಸದ್ಯಕ್ಕೆ ಆಗುತ್ತಿರುವುದು ಒಳ್ಳೆಯದೇ ಮುಂದೆ ಆಗಲಿರುವುದು ಒಳ್ಳೆಯದೇ ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ ಕೊರಗದಿರಿ ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ ದೊಡ್ಡಸ್ತಿಕೆಯ ಪ್ರದರ್ಶನ ಬೇಡ ಪ್ರಾಮಾಣಿಕತೆಯಿಂದ ದೂರ ಸರಿಯಬೇಡ ಇಲ್ಲದನ್ನು ಇದೆ ಎಂದು ತೋರಿಸಲು ಹೋಗಬೇಡ ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿ ಇರಬೇಕೆ ಹೊರತು ದೇವರೇ ಎಲ್ಲವನ್ನು ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರದು ನೋವನ್ನು ಅನುಭವಿಸಿದ ನಂತರವೂ ನರಳುತ್ತಿರುವವನು ಮುಗುಳ್ನಕ್ಕಾಗ ಅವನ ಸೇಡನ್ನು ಮೇಲಿರುವವನು ತೀರಿಸಿಕೊಳ್ಳುತ್ತಾನೆ ಎಂಬುದು ನಿಜ ದೇವರು ಕಷ್ಟಕೊಟ್ಟು ಕಾಪಾಡುತ್ತಿದ್ದಾನೆ ಎಂದರೆ ನೀವು ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ ಎಂದರ್ಥ